ಚಿಕ್ಕೋಡಿ ಮಡ್ಡಿ ಭಾಗದ 11 ಹಳ್ಳಿಗಳ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಯ ಜಾಕ್ವೇಲ ನಿರ್ಮಾಣಕ್ಕೆ ಸರ್ಕಾರ 2,30,00,000 ರೂಪಾಯಿ ಅನುದಾನ ಮಂಜೂರಾಗಿದೆ ಎಂದು ಶಾಸಕ ದುರ್ಯೋಧನ ಐಹೊಳೆ ಹೇಳಿದರು. ರಾಯಭಾಗ ವಿಧಾನಸಭೆ ಮತಕ್ಷೇತ್ರ ವ್ಯಾಪ್ತಿಯ ಚಿಕ್ಕೋಡಿ ತಾಲೂಕಿನ ನಾಗರಮುನ್ನೋಳಿ ಗ್ರಾಮದಲ್ಲಿ ಕುಡಿಯುವ ನೀರಿನ ಜಾಕ್ವೆಲ್ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಿ ಅವರು ಮಾತನಾಡಿದರು. ನಾಗರಮುನ್ನೋಳಿ ಹೋಬಳಿ ವ್ಯಾಪ್ತಿಗೆ ಬರುವ 11 ಗ್ರಾಮಗಳಿಗೆ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಮಂಜೂರಾಗಿತ್ತು. ಈಗಾಗಲೇ ಕಾಮಗಾರಿ ಮುಕ್ತಾಯಗೊಂಡು ಗ್ರಾಮಗಳಿಗೆ ನೀರು ಕೊಡುವ ವ್ಯವಸ್ಥೆ ಜಾರಿಯಲ್ಲಿದೆ. ಆದರೆ ಹಿರಣ್ಯಕೇಶಿ ನದಿಯ ಪ್ರವಾಹದಿಂದ ಕುಡಿಯುವ ನೀರಿನ ಯೋಜನೆಗೆ ಅಡಚಣೆ ಉಂಟಾಗಿ ಪಂಪ್ಸೆಟ್ ಹಾಳಾಗ್ತಿತ್ತು. ಈ ಸಮಸ್ಯೆ ಅರಿತು ನದಿ ಪಕ್ಕದಲ್ಲಿ ಜಾಕ್ವೆಲ್ ನಿರ್ಮಾಣ ಮಾಡಲು ವಿಶೇಷ ಅನುದಾನ ಮಂಜೂರಾಗಿದೆ ಎಂದು ಹೇಳಿದರು. ವಿವೇಕ ಯೋಜನೆಯಡಿ ಗ್ರಾಮದ ನಾಗರಾಳ ಕೋಡಿ ತೋಟದ ಸರ್ಕಾರಿ ಶಾಲೆಯಲ್ಲಿ 28,00,000 ರೂಪಾಯಿ ವೆಚ್ಚದಲ್ಲಿ 2 ಶಾಲಾ ಕೊಠಡಿ ನಿರ್ಮಾಣ ಮಾಡಲಾಗಿದೆ. ರಾಯಭಾಗ ಕ್ಷೇತ್ರದಲ್ಲಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗದಂತೆ ಪ್ರತಿಯೊಂದು ಗ್ರಾಮದಲ್ಲಿ ಹೈಟೆಕ್ ಶಾಲಾ ಕೊಠಡಿ ನಿರ್ಮಾಣ ಮಾಡಲಾಗಿದೆ ಎಂದು ಹೇಳಿದರು. ಹಿರಣ್ಯಕೇಶಿ ಸಹಕಾರಿ ಸಕ್ಕರೆ ಕಾರ್ಖಾನೆ ನಿರ್ದೇಶಕ ಸುರೇಶ್ ಬೆಲ್ಲದ, ಮುಖಂಡರಾದ ಸದಾಶಿವ ಗೋರ್ಪಡೆ, ಬೀರಪ್ಪ ನಾಗರಾಳೆ, ಎಂಬಿ ಆಲೂರೆ, ಎಂಎಸ್ಇಟಿ ರಮೇಶ್ ಕಾಳನ್ನವರ, ಡಾಕ್ಟರ್ ಅರುಣ್ ಮರ್ಯಾಯಿ, ಇಂಜಿನಿಯರ್ ಎಐ ಕಾಕೋಳ ಬಿರಾದಾರ್ ಸೇರಿದಂತೆ ಮುಂತಾದವರಿದ್ದರು. ಭೂಮಿ ಪೂಜೆಯನ್ನು ನೆರವೇರಿಸಿದೆವು. ಅದಕ್ಕೆ ಎಲ್ಲ ಗ್ರಾಮದವರು ಅಲ್ಲಿ ಕೆಲಸಕ್ಕೆ ಸಹಕಾರ ಕೊಟ್ಟ ಅಲ್ಲಿ ಜಾಕೋಲನ್ನು ಒಳ್ಳೆಯ ರೀತಿಯಿಂದ ಕಟ್ಟಲಿಕ್ಕೆ ತಾವೆಲ್ಲರೂ ಸಹಕಾರ ಕೊಡಬೇಕು. ಏನೋ ಅಡ್ತಡೆ ಬಂದರೂ ತಾವೆಲ್ಲರೂ ಹೋಗಿ ಮುಂದಿತ್ತ ಗುಣಮಟ್ಟದ ಕೆಲಸವನ್ನು ಮಾಡಿಸಿ ಮುಂದಿನ ದಿನಮಾನದಲ್ಲಿ ಎಲ್ಲ 11 ಗ್ರಾಮಗಳಿಗೆ 24 ತಾಸು 24/7 ಕುಡಿನೀರಿಂದ ನೀರಿನ ಯೋಜನೆ ಸಕ್ಸಸ್ ಆಗಲಿಕ್ಕೆ ತಾವೆಲ್ಲರೂ ಸಹಕಾರ ಕೊಡಬೇಕು ಅಂತೇಳಿಂದ ಎಲ್ಲ ಗುರು ಹಿರಿಯರಿಗೂ ನಾ ಕಳಕಳಿ ವಿನಂತಿಯನ್ನು ಮಾಡ್ಕೊಂಡ ಇವತ್ತು 75ನೇ ಗಣರಾಜ್ಯೋತ್ಸವ ದಿವಸ ನಾವೆಲ್ಲರೂ ಇವತ್ತು ದೇಶದ ಒಂದು ಸ್ವಾಭಿಮಾನ ಸಲ ಎಲ್ಲರೂ ಕೂಡ ಒಂದು ಖುಷಿಯಾಗಿದ್ದೆವು. ಇವತ್ತು ಎಲ್ಲರೂ ಕಾರ್ಯಕ್ರಮದಾಗ ಎಲ್ಲರೂ ಭಾಗಿಯಾಗಿದ್ದೀರಿ. ನಿಮ್ಮೆಲ್ಲರಿಗೂ 75ನೇ ಗಣರಾಜ್ಯ ಶುಭಾಶಯಗಳನ್ನು ಹೇಳ್ತಾ ಮೊನ್ನೆ 22ನೇ ತಾರೀಕು ದಿವಸ 500 ವರ್ಷಗಳ ಒಂದು ಏನು ಬೇಡಿಕೆ ಇತ್ತು ಎಲ್ಲ ನಮ್ಮ ದೇಶದ ರಾಜ್ಯದ ಗುರು ಹಿರಿಯರ ಆಸೆ ಸಾಧು ಸಂತರ ಆಸೆ 500 ವರ್ಷ ಹಿಂದಿನ ಏನು ನಮ್ಮ ರಾಮರಾಜ್ಯದ ಕನಸಿತ್ತಲ್ಲ ಅದಕ್ಕೆ ಅಯೋಧ್ಯೆಯಲ್ಲಿ ಉತ್ತರ ಪ್ರದೇಶದಲ್ಲಿ ಅಯೋಧ್ಯೆ ಒಂದು ಏನು ಶ್ರೀ ಪ್ರಭು ರಾಮಚಂದ್ರ ಜನ್ಮಸ್ಥಳ ಅಲ್ಲಿ ಮೂರ್ತಿಯನ್ನು ಸ್ಥಾನ ಪ್ರತಿಷ್ಠಾಪನೆಯನ್ನು ಮಾಡಿ 22ನೇ ತಾರೀಕು ದಿವಸ ನಮ್ಮ ದೇಶದ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಏನು ಉದ್ಘಾಟನೆ ಮಾಡಿದ್ರೆ ಭಾಳ ಸಂತೋಷ. ಎಲ್ಲ ಸಾಧು ಸಂತರು ದೇಶದ ಎಲ್ಲ ಗುರು ಹಿರಿಯರು ಭಾಳ ಒಂದು ಖುಷಿಯಿಂದ ಸಂಭ್ರಮ ಆಚರಣೆಯನ್ನು ಮಾಡಿದರು. ಅದಕ್ಕೆ ಅಂಥ ಒಂದು ದಿವಸ ಈಗೇನು ನಮ್ಮ ದೇಶದ ಒಂದು ಸಂವಿಧಾನ ಬರೆದಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ ಹೆಸರು ನನಗೆ ಉಳಿದೈತಿಲ್ಲ ಅಜರಾಮರ. ಹಂಗೆ ಇದು ಒಂದು ರಾಮ ಮಂದಿರ ಪ್ರತಿಷ್ಠಾಪನೆ.